ಫ್ರೆಂಡ್ಸ್, ಇವತ್ತು ನಾನು ನಮ್ಮ ಭಾರತ ಸಂವಿಧಾನದಲ್ಲಿ ಬರುವ ಅತಿ ಪ್ರಮುಖ ಹುದ್ದೆ ಮತ್ತು ಅವರಿಗೆ ಹೇಗೆ ರಾಜೀನಾಮೆ ಕೊಡುತ್ತಾರೆ ಅದ್ರ ಬಗ್ಗೆ ಹೇಳ್ತೀನಿ. ಪ್ರಮುಖ ಹುದ್ದೆಗಳು ಯಾವ್ಯಾವ ಅಂತ ಹೇಳ್ತೀನಿ, ಅದಕ್ಕೆ ಹೇಗೆ ರಾಜೀನಾಮೆ, ಅದಕ್ಕೆ ಅನ್ನೋದಂಥ ಒಂದು ನಿಯಮ ಇರುತ್ತಲ್ಲ ಅದನ್ನು ಹೇಗೆ ಅಂತ ಹೇಳ್ತೀನಿ. ಫಸ್ಟ್, ನಮ್ಮ ಸಂವಿಧಾನದಲ್ಲಿ ಅತಿ ಪ್ರಮುಖವಾದ ಹುದ್ದೆ ಯಾವುದು ಅಂತಂದರೆ ರಾಷ್ಟ್ರಪತಿ. ಸೊ ಇವರಿಗೆ ಯಾರು ರಾಜೀನಾಮೆ ಕೊಡ್ತಾರೆ ಅಂತಂತಂದರೆ ಉಪರಾಷ್ಟ್ರಪತಿ ಇವರು ಕೊಡ್ತಾರೆ. ಅದು ಯಾವ ನಿಯಮದಿಂದ, ಮಹಾಭಿಯೋಗದಿಂದ ಕೊಡ್ತಾರೆ. ಇನ್ನು ಎರಡನೇದು ಉಪರಾಷ್ಟ್ರಪತಿ. ಇವ್ರಿಗೆ ಯಾರು ರಾಜೀನಾಮೆ ಕೊಡ್ತಾರೆ ಅಂತಂದರೆ ರಾಷ್ಟ್ರಪತಿಯವರು ರಾಜೀನಾಮೆ ಕೊಡ್ತಾರೆ. ಇನ್ನು ಅತಿ ಮುಖ್ಯವಾದ ಹುದ್ದೆ ಅಂದರೆ ಪ್ರಧಾನಮಂತ್ರಿ. ಪ್ರಧಾನಮಂತ್ರಿ ಯಾರು ಕೊಡ್ತಾರೆ ಅಂತಂದರೆ ರಾಷ್ಟ್ರಪತಿಯವರು ಕೊಡ್ತಾರೆ. ಇನ್ನು ನಾಲ್ಕನೇದು ರಾಜ್ಯಪಾಲರು. ರಾಜ್ಯ ಸರ್ಕಾರದಲ್ಲಿ ಅತಿ ಮುಖ್ಯವಾದ ಹುದ್ದೆ ಯಾವುದಂದರೆ ರಾಜ್ಯಪಾಲರದು. ಇವರು ಯಾರು ಕೊಡ್ತಾರೆ ಅಂದರೆ ಇವರಿಗೂ ಕೂಡ ರಾಷ್ಟ್ರಪತಿಯವರು ಕೊಡ್ತಾರೆ. ಇನ್ನು ಅತಿ ಮುಖ್ಯವಾದ ಯಾವುದಂದರೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು. ಇವ್ರಿಗೆ ಯಾರು ಕೊಡ್ತಾರೆ ಅಂದರೆ ಇವರು ಕೂಡ ರಾಷ್ಟ್ರಪತಿಯವರು ಕೊಡ್ತಾರೆ. ಸೊ ರಾಷ್ಟ್ರಪತಿಯವರ ಹುದ್ದೆ ಅತಿ ಮುಖ್ಯವಾದ ಅತಿ ಪ್ರಾಮುಖ್ಯವನ್ನು ಹೊಂದಿದೆ. ನೋಡಿ ಸ್ನೇಹಿತರೆ, ಈ ಥರ ನೀವೆಲ್ಲ ಮೆಮೊರಿ ಬೇಸ್ ಎಲ್ಲ ಇಂಪಾರ್ಟೆಂಟ್ ಇರೋದು ನೋಟ್ಸ್ ಎಲ್ಲ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಎಕ್ಸಾಮ್ ಟೈಮಲ್ಲಿ ನೀವು ಈಸಿಯಾಗಿ ರಿವಿಷನ್ ಮಾಡ್ಬೋದು. ಅಪ್ಲೈಡ್ ಕ್ವೆಶನ್ಸ್ ಅದು ತುಂಬ ಇರುತ್ತವೆ ಈಗಿನ ಎಕ್ಸಾಮಲ್ಲಿ. ಸೊ ಈ ಟೈಮಲ್ಲಿ ನೀವು ಎಕ್ಸಾಮ್ ಟೈಮಲ್ಲಿ ಇವೆಲ್ಲ ಓದ್ಕೊತಾರೆ ಅಂದರೆ ಟೈಮ್ ಸಾಲಲ್ಲ. ಸೊ ಅದಕ್ಕೆ ನೀವು ಮುಂಚೆನೆ ಈ ಥರ ಎಲ್ಲ ಫಿಕ್ಸ್ಡ್ ಕ್ವೆಶನ್ ಎಲ್ಲ ಏನು ಇರ್ತಾವಲ್ಲ ಇವನ್ನೆಲ್ಲ ನೀಟಾಗಿ ನೋಟ್ಸ್ ಮಾಡಿಕೊಂಡು ಆಮೇಲೆ ಟ್ರಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ನಿಮಗೆ ಓದೋಕ್ಕೆ ಈಸಿ ಆಗುತ್ತೆ. ಡೈಲಿ ಒಂದ್ಸಲ ನೋಡ್ಕೊಂಡ್ಬಿಟ್ರೆ ಮುಗಿದೋಗುತ್ತೆ. ಇದು ಎಲ್ಲ ಎಕ್ಸಾಮ್ಗೂ ಈ ಕ್ವೆಶನ್ ಫಿಟ್ಸ್ ಆಗಿ ಬಂದೇ ಬರುತ್ತೆ. ಕೆ ಎಸ್ ಆಗಲಿ, ಎಫ್ ಡಿ ಎ, ಎಸ್ ಡಿ ಎ ಮತ್ತು ಕೆ ಪಿ ಟಿ ಸಿ ಎಲ್ಲಲ್ಲಿ, ಗ್ರೂಪ್ ಸಿ ಆಗಲಿ, ಯಾವುದೇ ಆಗಲಿ, ಜಿ ಕೆ ಅಂತ ಏನು ಸಿಲೆಬಸ್ ಇರುತ್ತೆ ನೋಡಿ ಸ್ನೇಹಿತರೆ, ಅದರಲ್ಲಿ ಇದು ಪೊಲಿಟಿ ಅಂತಲೂ 10 ಮಾರ್ಕ್ಸ್ ಇಲ್ಲ 8 ಮಾರ್ಕ್ಸ್ ಖಂಡಿತವಾಗಿ ಬಂದೇ ಬರುತ್ತೆ. ಅದರಲ್ಲಿ ಈ ಥರ ಟಾಪಿಕ್ ಅಂತೂ ತುಂಬ ಬರುತ್ತೆ. ಇದರಲ್ಲಿ ಕನ್ಫ್ಯೂಷನ್ ಆಗೋದೇನಿರಲ್ಲ, ಇದು ಮೆಮೊರಿ ಬೇಸ್ ಕ್ವೆಶನ್ ಇರುತ್ತಲ್ಲ. ಸೊ ನಾವು ಇದರಲ್ಲೇ ನಾವು ತುಂಬ ಮಾರ್ಕ್ಸ್ ತೆಗಿಬೋದು. ಈ ಥರ ಟಾಪಿಕ್ ನಾವು ನೀಟಾಗಿ ನೋಟ್ಸ್ ನೋಡಿಕೊಂಡು ನೀಟಾಗಿ ಓದ್ಕೊಂಡು ನೆನಪಲ್ಲಿ ಇಟ್ಕೊಂಡ್ಬಿಟ್ರೆ ಅಪ್ಲೈಡ್ ಕ್ವೆಶನ್ ಸ್ವಲ್ಪ ತುಂಬ ಟಫ್ ಆಗುತ್ತೆ. ಈ ಥರ ಕ್ವೆಶನ್ಸ್ ಆದರೆ ನಾರ್ಮಲಾಗಿ ನಾವು ಹ್ಯಾಂಡಲ್ ಮಾಡ್ಬೋದು. ವಿಧಾನಸಭಾ ಸದಸ್ಯರು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಯಾರು ಹೇಗೆ ಎಲೆಕ್ಷನ್ ಮಾಡ್ತಾರೆ, ಯಾರು ಹೇಗೆ ಹುದ್ದೆಗೆ ಬರೋಕ್ಕೆ ಎಷ್ಟು ಏಜು, ಮತ್ತು ಅವ್ರು ರಿಟೈರ್ಡ್ ಆಗೋದು ಹೇಗಿರುತ್ತೆ ಅವೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ ಸ್ನೇಹಿತರೆ. ವಿಧಾನ ಪರಿಷತ್ತು. ಇವ್ರಿಗೆ ಯಾರು ಕೊಡ್ತಾರೆ ಅಂದರೆ ಪರಿಷತ್ತಿನಲ್ಲಿರುವ ಸಭಾಪತಿ ಕೊಡ್ತಾರೆ. ಥ್ಯಾಂಕ್ ಯು ಫ್ರೆಂಡ್ಸ್.